ದ ಲಾರ್ಡ್ ದೇವ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಮ್ಮಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತನ್ನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನ ಅದ್ಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ವೀಕ್ಷಕರಂಗಡ ಮಾತನಾಡಬೇಕು ಪೊಲೀತಾ ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಹತ್ತೊಂಬತ್ತನೇ ಆದ್ಯದಲ್ಲಿ ಹದಿನಾಲ್ಕನೇ ವಾಕ್ಯ ಸಾಮ್ ನೈನ್ಟೀನ್ ವರ್ಸ್ ಫೋರ್ಟೀನ್ ಯಹುವನೆ ನನ್ನ ಸರ ನನ್ನ ವಿಮೋಚಕನೆ ನನ್ನ ಮಾತುಗಳು ನನ್ನ ಹದಿ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಇಲ್ಲಿ ದಾವಿದ ತಾನೆ ಯಹೋನೆ ನನ್ನ ಸರಣನೆ ನನ್ನ ವಿಮೋಚಕನೆ ನನ್ನ ಮಾತುಗಳು ನನ್ನ ಹದಿ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ ಪ್ರೇ ಇವತ್ತು ದೇವರು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ ಪ್ರತಿಯೊಂದು ಗೆಲಿಗೆಲಿ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳಬೇಕಾ ದೇವರ ದಯು ನಿಮಗೆ ಬೇಕಾ ಈ ಎರಡು ಕಂಡೀಷನ್ ಇಲ್ಲಿ ನೋಡುತ್ತೆ ಬರ್ರೆ ಒಂದು ನಿಮ್ಮ ಮಾತುಗಳು ನಿಮ್ಮ ಹೃದಯ ಧ್ಯಾನವು ದೇವರಿಗೆ ಮೆಚ್ಚಿಕಾಗಬೇಕು ಎಂಬುದಾಗಿ ನಾವು ಈ ಕೀರ್ತಿಯನ್ನು ನೋಡ್ತೇವೆ ಹಾಗಾದರೆ ಅದರ ಅರ್ಥ ನೋಡಪ್ಪ ಫಸ್ಟ್ ತಂಗ್ ನೋಡ್ತೇವೆ ನಮ್ಮ ಮಾತುಗಳು ದೇವರಿಗೆ ಸಮಪ್ರಕವಾಗಿರಬೇಕು ಹೇಗೆ ಎಂಬುದೇ ನೋಡಪ್ಪರೆ ಮತ್ತೆ ಅನಿಬರ ಸುವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ಮೂವತ್ತ ನಾಲ್ಕರಿಂದ ಮೂವತ್ತ ಏಳನೇ ವಾಕ್ಯ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು ಹೃದಯದಲ್ಲಿ ತುಂಬಿರುವುದೇ ಬಾಯಿಲಿ ಹೊರಡುವುದು ಪ್ರೇ ನಾವು ನೋಡ್ತೇವೆ ಯೇಸು ಕ್ರಿಸ್ತನ್ನು ಹೇಳ್ತಾನೆ ಪ್ರೇ ಇವತ್ತು ನಿಮ್ಮ ಬಾಯಿ ಮಾತುಗಳು ದೇವರು ಮೆಚ್ಚಬೇಕಾದರೆ ನಿಮ್ಮ ಹೃದಯದಲ್ಲಿ ಪ್ರೇರಣೆ ನೀವು ರಾತ್ರಿ ದೇವರ ಓದಿ ದೇವರ ವಾಕ್ಯ ನಿಮ್ಮ ತುಂಬಿದರೆ ಮಾತ್ರವೇ ನಿಮ್ಮ ಬಾಯಿಲಿ ಒಳ್ಳೆಯ ಮಾತನ್ನು ಆಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಅದಕ್ಕೆ ಮೂವತ್ತಿನ ವಾಕ್ಯ ಆಗ್ತದೆ ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತು ತೆಗಿತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸಿಂದ ಕೆಟ್ಟ ವಸ್ತು ತೆಗೆಯುತ್ತಾನೆ ಅದರ್ಥವಾಗಿ ಪ್ರಯೆ ನಿಮ್ಮ ರಜದಲ್ಲಿ ಪ್ರಿಯ ಏನು ಉಂಟು ಅಂದರೆ ನಿಮ್ಮ ರಜದಲ್ಲಿ ಅಗುರ್ನಾಥ ವಾಕ್ಯ ಧ್ಯಾನ ಮಾಡುವ ನಮಗೆ ನೀವು ಯಾವಾಗಲೂ ಮಾತನಾಡುವಾಗ ದೇವರ ವಾಕ್ಯವನ್ನೇ ದೇವರ ವಾಗ್ದಾನವನ್ನೇ ದೇವರಿಗೆ ಸ್ತುತಿ ಸ್ತೋತ್ರವೇ ನಿಮ್ಮ ಬಾಯಿಂದ ಬರ್ತವೆ ಒಂದು ವೇಳೆ ಪ್ರಿಯರೇ ನೀವು ಅಗುರ್ ದೇವರ ವಾಕ್ಯವನ್ನು ಧ್ಯಾನ ಮಾಡೋದ ಬದಲಾಗಿ ಬೇರೆ ಬೇರೆ ಸಂಗತಿ ಧ್ಯಾನ ಮಾಡಿದರೆ ನಿಮ್ಮ ಬಾಯಲ್ಲಿ ಅದೇ ರೀತಿಯ ಕೆಟ್ಟ ಮಾತುಗಳು ನಕಾರಾತ್ಮಕ ಮಾತುಗಳು ಅಪನಂಬಿಕೆ ಮಾತುಗಳು ಜಿಗುಪ್ಸೆ ಮಾತುಗಳು ನಿರಾಸೆ ಮಾತುಗಳು ಬಂದು ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಅದುವೆ ಅಡ್ಡಿ ಮಾಡಿದ ಪ್ರೇತು ಅನೇಕರು ಪ್ರೇ ಆತ್ಮ ತೋರಿಸ್ತಾರೆ ಅನೇಕರು ತುಂಬ ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ ಪ್ರೇರ ಅನೇಕರು ಅನೇಕರು ಉಪವಾಸದಿಂದ ಪ್ರಾರ್ಥನೆ ಮಾಡಿ ಆದರೂ ಯಾಕೆ ನನ್ನ ದೇವರು ಪ್ರಾರ್ಥನೆ ಕೇಳಿಮದೆ ಅನೇಕರಿಗೆ ಪ್ರಶ್ನಾರ್ಥ ಹೋಗಿ ಉಂಟು ಎಂಬುದಾಗಿ ದೇವರು ಕೆಲವರನ್ನು ತೋರಿಸ್ತಾ ಇದ್ದಾನೆ ಯಾಕೆ ಅಂದರೆ ನೀವು ಪ್ರಾರ್ಥನೆ ಮಾಡಿದೆ ಸರಿ ಉಪವಾಸ ಮಾಡಿಸ್ ಆದರೆ ನಿಮ್ಮ ಬಾಯಿಯಲ್ಲಿ ಪ್ರೇರೇ ನೀವು ಪ್ರಾರ್ಥನೆ ಮಾಡಿದ ಆ ನಂತರ ದೇವರ ವಾಗ್ದಾನವನ್ನು ಆ ಪ್ರಾರ್ಥನೆ ಉತ್ತರವನ್ನು ಉತ್ತರ ಬರುತ್ತಿದಾಗ ಮಾತನಾಡಿಕೊಂಡಿರೋ ಸ್ತೋತ್ರ ಮಾಡೋದ ಬದಲಾಗಿ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡ್ತೀರಿ ಪ್ರಾರ್ಥನೆ ನಂತರ ನಿಮ್ಮ ಕಷ್ಟವನ್ನೇ ನಿಮ್ಮ ಸಮಸ್ಯೆಯನ್ನೇ ನಿಮ್ಮ ಬಡತನವನ್ನೇ ನಿಮ್ಮ ಸಾಲವನ್ನೇ ನಿಮ್ಮ ರೋಗವನ್ನೇ ಪದೇ 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 ಮಾತನಾಡುವುದಾದರೆ ಆ ಮಾತು ಪ್ರೇರೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಹತ್ತೆ ಅಡ್ಡಿಯಾಗ್ತದೆ ಅದಕ್ಕೆ ಇಷ್ಟೇ ಒಳ್ಳೆಯವನ್ನು ಒಳ್ಳೆಯ ಬೊಕ್ಕಸಂತ ನೀವು ಒಳ್ಳೆಯವರಾಗಬೇಕಾದ್ರೆ ನಿಮ್ಮ ಬೊಕ್ಕಸಂದರೆ ನಿಮ್ಮ ಹೃದಯ ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ತುಂಬಿಸುವುದಾದರೆ ನಿಮ್ಮ ಬಾಯಿಂದ ಆ ಹೃದಯದಲ್ಲಿದ್ದ ಆ ವಾಕ್ಯವು ಬರುವಾಗ ನೀವು ವಾಗ್ದನ್ನು ಮಾತನಾಡ್ತೀರಿ ದೇವ್ರಿಗೆ ಎಲ್ಲ ಪರಿಸ್ಥಿತಿ ದೇವರು ಸುತಿ ಸ್ಥಿತಿ ಕೊಂಡಾಡ್ತೀವಿ ಹಾಗೆ ನಿಮ್ಮ ಮೊರೆ ಹಾಕಲು ನಿಮ್ಮ ಪ್ರಾರ್ಥನೆ ಅತಿ ಬೇಗನೆ ನೀವು ಉಂಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಈ ದೇಹರ ವಾಕ್ಯವನ್ನು ನಿಮ್ಮ ಬೊಕ್ಕಲ್ಲಿ ತುಂಬಿಸದಿದ್ದರೆ ನಿಮಗೆ ಒಳ್ಳೆಯ ಮಾತುಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ ಅದಕ್ಕೂ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗ್ತದೆ ನಿಮ್ಮದಾಗಿ ದಾವಿದ್ತಾನೆ ನನ್ನ ಮಾತುಗಳು ನಿಮ್ಮ ಮಾತುಗಳು ದೇವರಿಗೆ ಮೆಚ್ಚಿಗಾದರೆ ಮಾತ್ರವೇ ನೀವು ಮಾತನಾಡಿದ ಹಾಗೆ ನೀವು ಅರಿಕೆ ಮಾಡಿದ ಹಾಗೆ ನಿಮ್ಮ ನಂಬಿಕೆ ಪ್ರಕಾರ ದೇವರು ಕಾರ್ಯ ಮಾಡ್ತಾನೆ ಅದೇ ನೀವು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೀರಿ ಮಾತನಾಡೋದು ಅಪರ ನಂಬಿಕೆ ಮಾತನಾಡೋದು ನಿರಾಸೆ ಮಾತು ನಿಮ್ಮ ಸಮಸ್ಯೆ ನೀವು ಬೇರೆ ದೇವರ ಕಾರ್ಯ ಮೇಲೆ ಆಗುವುದಿಲ್ಲ ಬರೇ ಮೂವತ್ತಿನ ವಾಕ್ಯ ನೋಡ್ತೇವೆ ನಿನ್ನ ಮಾತುಗಳಿಂದಲೇ ನೀತಿವಂತ ತೀರ್ಪು ಹೊಂದ್ವಿ ನಿನ್ನ ಮಾತುಗಳಿಂದ ಅಪರೂ ತೀರ್ಪು ಹೊಂದಿ ಹಾಗೆ ನಿಮ್ಮ ಮಾತುಗಳು ಅತಿ ಪ್ರಾಮುಖ್ಯವಾಗಿದೆ ಅದಕ್ಕೋಸ್ಕರ ನಿಮ್ಮ ಮಾತುಗಳಿಂದ ನೀತಿವನ್ನು ತಿಳಿಬಂದು ಬೇಕಾದರೆ ಅಥವಾ ನಿಮ್ಮ ಮಾತು ದೇವರಿಗೆ ಸಮರ್ಪಣೆ ಹಾಕಬೇಕಾದರೆ ಯೇಸು ಕ್ರಿಸ್ತನೇ ಒಳ್ಳೆಯವನು ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತು ತೆಗೆತ್ತಾನೆ ಕೆಟ್ಟವನು ಕೆಟ್ಟ ಬಂದ ತಪ್ಪರೆ ನಿಮ್ಮ ಬೊಕ್ಕಸಂದರೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಆತ್ಮ ಈ ಬೊಕ್ಕಸದಲ್ಲಿ ಬರೆದರೆ ಆಪಸ್ ಪಾಲು ಅಂತಾನೆ ಕೌಲೇಶವರಿಗೆ ಬರೋ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿನಾರು ನಲ್ಲಿ ವಾಕ್ಯ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು ಎಂದು ಅಪ್ಪಸ್ಪನ್ನು ಆಜ್ಞೆ ಕೊಟ್ಟಿದ್ದಾನೆ ಅದರ್ಥ ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿ ಅಂದರೆ ಅದೊಂದು ಸ್ವಲ್ಪ ಅಲ್ಲ ಅತಿ ಹೆಚ್ಚಾಗಿ ಬರ್ರೆ ಬೆಳಿಗ್ಗೆ ಮತ್ತು ರಾತ್ರಿ ದೇವರ ಓದುವವರು ಧ್ಯಾನಿಸುವವರು ಮತ್ತು ಓದುವಾಗ ದೇವರ ವಾಕ್ಯದಲ್ಲಿ ಕೆಲವು ಆಜ್ಞೆಗಳನ್ನು ಕೆಲವು ವಾಗ್ದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅದನ್ನ ರದಲ್ಲಿ ರಲ್ಲಿ ಅಭ್ಯಾಸ ಮಾಡಿಕೊಂಡರೆ ಬರ್ರೆ ಎಷ್ಟು ವಾಕ್ಯವು ನಿಮ್ಮ ಮನಸ್ಸು ತುಂಬ ಅಷ್ಟು ವಾಕ್ಯ ನೀವು ಮಾತನಾಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ ವಾಕ್ಯ ಓದಿಲ್ಲ ಸಮಸ್ಯೆ ನೋಡ್ತೀರಿ ಆಗ ನೀವು ಮಾತನಾಡಿದ್ರಿ ನಿಮ್ಮ ಸಮಸ್ಯೆ ಡಾಕ್ಟರ್ ರಿಪೋರ್ಟು ಬಡತನ ಕೊರತೆ ಇದನ್ನು ಪದೇ ಮಾತನಾಡುವಾಗ ನಿಮ್ಮ ಪ್ರಾರ್ಥನೆ ಪರಲೋಕ ಹೋಗಿ ಆಸೆ ಅದು ಅಡ್ಡಿ ಗೋಡೆ ಅದಕ್ಕೆ ಅದಕ್ಕರೆ ನಿಮ್ಮ ಮಾತುಗಳು ಅತಿ ಇಂಪಾರ್ಟೆಂಟ್ ನಿಮ್ಮ ಜೊತೆಯಲ್ಲಿ ಅದ್ಭುತಗಳು ಮೆರಕಲ್ಗಳು ಬಿಡುಗಡೆಗಳು ಪ್ರಾರ್ಥನೆ ಉತ್ತರ ಬರಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ರೆ ಮಾರ್ಕ್ ನಂಬರ್ ಸುವಾರ್ತೆ ಹನ್ನೊಂದನೇ ಆದಿಲ್ಲಿ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ವಾಕ್ಯ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮದ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಒಂದು ನಂಬಿರಿ ಅದು ನಿಮಗೆ ಸಿಕ್ಕುವುದನ್ನು ನಿಮಗೆ ಹೇಳುತ್ತೇನೆ ಪ್ಲೀಸ್ ಅತಿ ಸ್ಪಷ್ಟ ಆದರೆ ನಿಮ್ಮ ಮುಂದೆ ಇರುವ ಬೆಟ್ಟ ಅಂದರ್ಥ ಕೆಲವರಿಗೆ ಸಾಲ ಎಂಬ ಬೆಟ್ಟ ಇರ್ಬೋದು ಕೆಲವರ ಬಡತನ ಕೊರತೆ ರೋಗ ಎಂಬ ಬೆಟ್ಟ ಈ ಬೆಟ್ಟ ನೋಡಿಕೊಂಡು ಬರೆ ನೀವು ಆ ಬೆಟ್ಟವನ್ನು ಆ ಕಷ್ಟವನ್ನು ಮಾತನಾಡಿದರೆ ನಂಬಿಕೆಯಿಂದ ದೇವರು ಈ ಹೊಸ ಮುಟ್ಟಿಕೆಯಲ್ಲಿ ಮತ್ತು ಅಲ್ಲಿ ಅನೇಕ ವಾಗ್ದಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಪ್ರಯಾಣ ನೀವು ಸತ್ಯವೇದನು ಹಲ್ಲ ಮುಡಿಕೆಯನ್ನು ಹೊಸ ಓದುವುದು ಅತಿ ಅಗತ್ಯವಾಗಿದೆ ಓದುವ ಆಜ್ಞೆಗಳನ್ನು ಗಮನಿಸಬೇಕು ವಾಗ್ದಾನಗಳನ್ನು ಗಮನಿಸಿರಬೇಕು ನಿಮ್ಮ ಬೆಟ್ಟಗೆ ನಿಮ್ಮ ನಿಮ್ಮ ಸಮಸ್ಯೆ ತಕ್ಕ ಯಾಕಂದ್ರೆ ಬಡತನ ಉಳಿದರೆ ಆ ಬಡತನಕ್ಕೆ ತಕ್ಕ ವಾಗ್ದಾನ ಸಾಲಕ್ಕೆ ತಕ್ಕ ಈ ರೀತಿ ನಿಮ್ಮ ನಿಮ್ಮ ಆ ಸನ್ನಿವೇಶಕ್ಕೆ ತಕ್ಕ ವಾಗ್ದವನ್ನು ತೆಗೆದುಕೊಂಡು ಆ ಬೆಟ್ಟವನ್ನು ಹಿಡಿಕೊಂಡು ಆ ಬೆಟ್ಟದ ಮುಂದೆ ಆ ಕಷ್ಟದ ಮುಂದೆ ಆ ಸಮಸ್ಯೆ ಮುಂದೆ ಆ ರೋಗದ ಮುಂದೆ ಆ ಸಾಲದ ಮುಂದೆ ನೀವು ದೇವರ ವಾಗ್ದಾನವನ್ನು ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಮಾತನಾಡುತ್ತಲೇ ಇರಬೇಡಿ ದಿವಸ ಪ್ರೇರೇ ಮಾತನಾಡುತ್ತಲೇ ಇರಬೇಕು ಇಂದಿಗೂ ಬಾಯಿ ಮಾತಿನಲ್ಲಿ ಬರೀ ಬೆಟ್ಟವನ್ನು ಕಷ್ಟವನ್ನು ರೋಗವನ್ನು ಸಾಪವನ್ನು ನಕಾರಾತ್ಮಕ ಮಾತನಾಡದೆ ನಂಬಿಕೆಯ ಮಾತನ್ನು ನಾನು ಮಾತನಾಡುವಾಗ ಯಶಸ್ ಕಳಿಸ್ತಾ ನೀವು ಮಾತನಾಡಿದ್ದಂತೆ ನಿಮ್ಮ ಕಷ್ಟ ಎಂಬ ಬೆಟ್ಟ ರೋಗ ಎಂಬ ಬೆಟ್ಟ ಅದು ಒಂದು ದಿನ ಪ್ರೇರೇ ಅದು ತನ್ನ ತಾನೇ ಅದು ಕುಸಿದು ಬಿದ್ದುಕೊಂಡು ಸಮುದ್ರಕ್ಕೆ ಬೀಳುತ್ತದೆ ಎಂದು ಯಶ್ ಕಳ್ಸ್ತಾ ಇರ್ತೇನೆ ಮತ್ತು ಯಶಸ್ಕೃತಿರ್ತೇನೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಒಂದೇ ಸಲ ನೀವು ಪ್ರಾರ್ಥನೆ ಮಾಡುವಾಗ ಒಂದೇ ಸಲ ನೀವು ನಂಬಬೇಕು ಪ್ರೇರೆ ಅದೇ ಸಮಯ ನಂಬಬೇಕು ನಿಮ್ಮ ಪ್ರಾರ್ಥನೆ ಉತ್ತರ ಸಿಕ್ಕಿದೆ ನಿಮ್ಮದಾಗೆ ನೆಕ್ಸ್ಟ್ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಬೇಕು ಮತ್ತು ಇಮಿಡಿಯೇಟ್ ಸ್ತೋತ್ರ ಮಾಡಬೇಕು ಮತ್ತು ಎಷ್ಟು ಸಲ ಪ್ರೇಯರ್ ಮಾಡಿ ಒಂದು ಸಾವಿರ ತನಕ ಪ್ರೇಯರು ಮಾಡೋದು ತೊಂದರೆ ಇಲ್ಲ ಉತ್ತರ ತನಕ ನೀವು ಪ್ರಾರ್ಥನೆ ಮಾಡಿದಾಗೆ ಸ್ತೋತ್ರ ಮಾಡಬೇಕು ಉತ್ತರ ಬರಲಿಲ್ಲ ಎಂಬುದಾಗೆ ದೇವ್ರಿಗೆ ಗುಣಗುಟ್ಟಬಾರ್ದು ಉತ್ತರ ಬರಲಿಲ್ಲ ಎಂಬುದಾಗಿ ನಕಾರಾತ್ಮಕ ಮಾತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಸಿಕ್ಕಿದ ಮೇಲೆ ದೇವ್ರಿಗೆ ಸ್ತೋತ್ರ ಮಾಡಿ ಈ ರೀತಿ ಪ್ರೇರೆ ನಂಬಿಕೆ ಅರಿಕೆ ಮಾಡಬೇಕು ಸ್ತೋತ್ರ ಮಾಡುವಾಗ ಪ್ರೇರೇ ನಿಮ್ಮ ಜೀವಿತದಲ್ಲಿ ದೇವರು ಅತಿ ದೊಡ್ಡ ಕಾರ್ಯ ಮಾಡಿಕೊಳ್ತಾನೆ ನೀವು ದೊರೆತಿಕೊಳ್ತಾನೆ ನಿಮ್ಮದು ಯಾವುದೇ ಸಮಸ್ಯೆ ಇರ್ಬೋದು ಯಾವುದೇ ರೋಗ ಇರ್ಬೋದು ಎಲ್ಲ ಆ ಬೆಟ್ಟಗಳು ಕುಸಿದು ಹೋಗಿ ಸಮುದಾಯಕ್ಕೆ ಬೀಳುತ್ತೇವೆ ನೀವು ನಂಬಿದಂತೆಯೇ ನಿಮ್ಮ ಬಾಯಲ್ಲಿ ಮಾತಿನಂತೆ ಆಗದಕ್ಕೆ ಆಗದ್ರೆ ನಿಮ್ಮ ಬಾಯ ಮಾತುಗಳು ದೇವರಿಗೆ ಮೆಚ್ಚಿಕೆ ಆಗಿದರೆ ಮಾತ್ರವೇ ನಿಮ್ಮ ಜೀವಿತ ಅದ್ಭುತಗಳು ರೋಗ ಸೌಖ್ಯ ಆರ್ಥಿಕ ಸಮೃದ್ಧಿ ಸಾಲದ ಬಿಡುಗಡೆ ಬಡತನದ ಬಿಡುಗಡೆ ಎಲ್ಲ ಸಾಪದ ಬಿಡುಗಡೆ ನಿಮಗೆ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ದೇವರ ಆತ್ಮನು ಹೇಳುವವನಾಗಿದ್ದೇನೆ ಪ್ರೇರೆ ಪುನಃ ನಾ ನೋಡ್ತೇವೆ ಎ ಪೇಜ್ ವರ್ಷದ ಪತ್ರಿಕೆ ಐದನೇ ಅದಿಲ್ಲಿ ಒಂದು ಎರಡು ಮತ್ತು ನಾಲ್ಕನೇ ವಾಕ್ಯ ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದನಲ್ಲ ಆದ್ದರಿಂದ ದೇವರ ಪ್ರಿಯರದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನೆ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಇಲ್ಲಪ್ಪ ಬಂದು ನೋಡ್ತಾನೆ ಯೇಸು ಕ್ರಿಸ್ತನು ನಿಮ್ಮ ಎಷ್ಟೋ ಪಾಪಗಳನ್ನು ಶ್ರಮಿಸಿದ್ದಾನೆ ಅದೇ ರೀತಿಯಲ್ಲಿ ನಿಮ್ಮ ಒಬ್ಬರೊಬ್ಬರ ಪಾಪಗಳನ್ನು ಶ್ರಮಿಸುವರಾಗಬೇಕು ಯಾರ ಬಗ್ಗೆ ದ್ವೇಷ ಯಾರ ಬಗ್ಗೆ ಕೈ ಭಾವನೆ ಸಿಟ್ಟು ಇಟ್ಟುಕೊಳ್ಳದೆ ಅವ್ರು ನಿಮಗೆ ಅನ್ಯಾಯ ಮಾಡಬಹುದು ಅವ್ರ ನಿಮಗೆ ಶಪಿಸಬಹುದು ಅದೇ ಅವರಿಗೂ ಹೃದಯಪರ ಶ್ರಮಿಸುವರಾಗಬೇಕು ಮತ್ತು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ ಬರೆ ನಂತರ ನಾಲ್ಕು ನಮಗೆ ನೋಡ್ತೇವೆ ಹಳಸು ಮಾತು ಹುಚ್ಚು ಮಾತು ಕುಚ್ಚ ಮಾತು ಇವು ಬೇಡ ಆಯುಕ್ತವಾಗಿವೆ ಇವುಗಳಲ್ಲಿ ಬಿಟ್ಟು ಉಪಕಾರ ಸುದ್ದಿ ಮಾಡುವುದು ಉತ್ತಮ ಪ್ರೇರಣೆ ನಿಮ್ಮ ಬಾಯಿನಲ್ಲಿ ಎಂದಿಗೂ ಹೊಲಸು ಮಾತು ಕುಚ್ಚದ ಮಾತು ಹುಚ್ಚು ಮಾತು ಇದ್ದು ಬರದೆ ಯಾವಾಗಲೂ ನಿಮ್ಮ ಬಾಯಿನಲ್ಲಿ ಉಪಕಾರ ಸುದ್ದಿ ಮಾಡಬೇಕು ಆವಾಗ ಮಾತ್ರ ಪ್ರೇರಣೆ ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ದೇವರ ಪ್ರಸನ್ನತೆ ಮೆರಾಕಲ್ ಪ್ರಾರ್ಥನೆ ಉತ್ತರ ಒಳ್ಳೆಯ ಆರೋಗ್ಯ ಅತ್ ಸಮೃದ್ಧಿ ಎಲ್ಲವೂ ಆತನ ಶುಭ ಕೃಪೆ ನೀವು ಹಿಂಬಾಲಕ್ಕೆ ಸಾಧ್ಯವಾಗ್ತಾ ಇದೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಯಾಕಂದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಇಪ್ಪತ್ತ ಆರನೇ ವಾಕ್ಯ ಸದ್ಭಕ್ತಿ ನಿಂದಿನ್ಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಸ್ಪ್ರಯೋಜನವಾಗಿದೆ ಇಲ್ಲಿ ಯಾಕೊಂಬರ್ತಾನೆ ಸದ್ಭಕ್ತಿ ನಿಂದಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಅದ ನೀವು ತುಂಬ ಗಂಟೆ ಗಂಟೆಯೂ ಪ್ರಾರ್ಥನೆ ಮಾಡಬಹುದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ಬೋದು ಸುತಿ ಆರನೆ ಮಾಡ್ಬೋದು ಉಪವಾಸ ಮಾಡ ನಂತರ ಒಂದು ವೇಳೆ ನಿಮ್ಮ ನಾಲಿಗೆಯಲ್ಲಿ ಪ್ರೇ ಆ ಪ್ರಾರ್ಥನೆ ಮಾಡುವ ಮಾತ್ರ ಪ್ರಾರ್ಥನೆ ಆನಂತರ ಒಬ್ಬರೊಬ್ಬರ ತಪ್ಪು ಹುಡುಕೋದು ಒಬ್ಬೊಬ್ಬರನ್ನ ದೂರುವುದು ಒಬ್ಬೊಬ್ಬರನ್ನ ಸಪಿಸುವುದು ಇದೆಲ್ಲ ನೀವು ಮಾಡುವುದರೆ ನಿಮ್ಮ ಭಕ್ತಿ ಯಾಕೆ ಆಗುತ್ತೆ ಪ್ರೇ ನಿಮ್ಮ ಭಕ್ತಿ ದೇವ್ರಿಗೆ ಮೆಚ್ಚಬೇಕಾ ನಿಮ್ಮ ಪ್ರಾರ್ಥನೆ ನಿಮ್ಮ ನಾಲಿಗೆಗೆ ನೀವು ಕಡಿಯವನ್ನ ಹಾಕುವರಬೇಕು ಆ ನಾಲಿಗೆ ನಿಂದು ಕಟ್ಟ ಮಾತು ಮಾತನಾಡದಂತೆ ಆ ನಾಲ್ಕು ಪ್ರತಿದಿನ ಪ್ರೇರೇ ದೇವರ ಆತ್ಮನ ಅಧೀನಕ್ಕೆ ಒಪ್ಪಿಸಿಕೊಂಡಿದ್ದಾರೆ ಮಾತ್ರವೇ ನಿಮ್ಮ ಭಕ್ತಿ ಪ್ರಯೋಜನ ಆಗ್ತದೆ ಅನೇಕರು ರೂಪದಲ್ಲಿ ದೇವರ ತೋರಿಸಿ ಅನೇಕರು ತುಂಬ ಪ್ರಾರ್ಥನೆ ಮಾಡ್ತೀರಿ ತುಂಬ ಉಪವಾಸ ಮಾಡ್ತೀರಿ ಆದರೆ ನಿಮ್ಮ ನಾಲಿಗೆಯಲ್ಲಿ ಮಾತನಾಡುವ ಮಾತು ಮಾತ್ರ ಪ್ರೇರೆ ದೇವರಿಗೆ ಕೇಳುವಾಗ ಅದು ದುಃಖ ಆಗ್ತದೆ ಪೌರ ದುಃಖ ಉಂಟು ಮಾಡುವಂಥ ನಕಾರಾತ್ಮಕ ಅಪನಂಬಿಕೆಯ ಮಾತನ್ನು ಮಾತನಾಡಿದ ನಿಮಿತ್ತವಾಗಿ ಪ್ರೇರೆ ನಿಮ್ಮ ಭಕ್ತಿ ಅದು ಆಗ್ತದೆ ಅದಕ್ಕೆ ಎಂದಿಗೂ ಪ್ರೇರೇ ನಿಮ್ಮ ನಾಲಿಗೆಗೆ ಕಡಿವ್ನ ಹಾಕುವ ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರಾರ್ಥನೆ ಮಾಡಬೇಕು ದೇವರ ದೇವ ನನ್ನ ಕಡಿವ್ನ ಹಾಕು ಈ ನಾಲಿಗೆ ಪಾಕ ಮಾಡಿ ಬಿಡಬೇಡ ನನ್ನ ನಾಲಿಗೆಯ ಮಾತುಗಳು ನಿನಗೆ ಮೆಚ್ಚಿಕಾಗಬೇಕು ಆಹಾಗ ದೇವರ ಕಾರ್ಯ ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವರ ಹೇಳುವನಾಗಿದೆ ಪ್ರೇರೇ ಇನ್ನೊಂದು ಎಕ್ಸಾಂಪಲಲ್ಲಿ ಯಾಕೆ ಕೊಂಡ್ಬಿಟ್ಟ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಹಣದ ಮತ್ತು ಹನ್ನೆರಡನೇ ವಾಕ್ಯ ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿ ಯಾವನಾದರೂ ತನ್ನ ಸಹೋದರನ್ನು ನಿಂದಿಸಿದರೆ ಆತನ ಸಹೋದರ ವಿಷಯಕ್ಕೆ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಆಗಾಗುವುದು ಆದರೆ ನೀನು ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವನಲ್ಲ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸೋದಕ್ಕೂ ನಾಶ ಮಾಡೋದಕ್ಕೂ ಸಕ್ತನು ಈಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡಿದಾಗ ನೀನು ಯಾರು ಯಾಕೆ ಬರ್ತಾನೆ ಸಹೋದರ ಒಬ್ಬರೊಬ್ಬರನ್ನು ನಿಂದಿಸಬ್ರೀ ಪ್ರೇ ಇಷ್ಟು ನಂಬಿಕೆಟ್ಟು ಯಾವ ದೇವರ ಸೇವಕರನ್ನು ದೇವರ ಸಭೆಯೂ ದೇವರ ಸಹೋದರನು ನಿಂದಿಸುವರಾಗಬಾರದು ಅವ್ರ ಬಗ್ಗೆ ಮಾತುಗಳನ್ನು ಮಾತನಾಡುವರಾಗಬಾರದು ಅವರ ಸೇವೆ ಬಗ್ಗೆ ಆಗಬಹುದು ಅವರ ಸಭೆಯ ಬಗ್ಗೆ ಮಾತನಾಡೋರಾಗಬಹುದು ಅವರನ್ನು ತೀರ್ಪು ಮಾಡೋರಾಗಬೇಕು ಅನೇಕ ದೇವರ ಮಕ್ಕಳು ಪ್ರೇರೇ ಅವರ ಒಂದೇ ಸಭೆ ಎಂದರೆ ಅವರು ತಾವು ನೀತಿವಂತರು ತಾವು ಪರಿಸರು ತಾವೆಲ್ಲಕ್ಕಿಂತ ಎಂದುಕೊಂಡು ಇನ್ನೊಬ್ಬರ ತಪ್ಪು ಹುಡುಕೋದು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತನಾಡೋದು ಇನ್ನೊಬ್ಬರ ಸೇವಕರ ಬಗ್ಗೆ ಮಾತಾಡಿ ಈ ರೀತಿ ಪ್ರೇ ತೀರ್ಪು ಮಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತು ಮಾತಾಡಿ ಇದು ದೇವ್ರು ಮೆಚ್ಚುವುದಿಲ್ಲ ಇದು ತೀರ್ಪು ನೀವು ಮಾಡಬಾರ್ದು ಆ ತೀರ್ಪು ಮಾಡ ಅದಕ್ಕಾಗಿ ದೇವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಅಪಸ್ತರು ಯಾಕೋ ಹೇಳ್ತಾನೆ ಇಷ್ಟೇ ದೇವರ ಮಕ್ಕಳನ್ನು ತೀರ್ಪು ಮಾಡಲಿಕ್ಕೆ ಎರಡು ಕಾ ಎರಡು ಸಂಘದ ಒಂದು ದೇವರ ಸೇವೆ ಕೊಡುವ ಬೋಧನೆಯನ್ನು ತೀರ್ಪು ಮಾಡ್ಬೋದು ಅದು ಸತ್ಯ ಬೋಧನೆಯ ದೇವರ ಸೇವೆ ಕೊಟ್ಟ ಬೋಧನೆ ನಿಮಗೆ ವಿಧೇಯತ ನಡೆಸುತ್ತಿದ್ದ ನೀವು ತೀರ್ಪು ಮಾಡ್ಬೋದು ಒಬ್ಬ ಪ್ರವಾದಿ ಮಾಡಿದ ಪ್ರವಾದನೇ ತೀರ್ಪು ಮಾಡಬಹುದು ಆದರೆ ಅವರ ಅವರ ಸೇವೆಯನ್ನು ಅವರ ಸಭೆಯನ್ನು ಅವರ ಕುರಿತು ತೀರ್ಪು ಮಾಡದೆ ಅವರು ಕೆಟ್ಟ ಮಾತನಾಡುವ ಬಾರದು ಪ್ರಯುಕ್ತ ಇವು ಅನೇಕರು ಈ ರೀತಿ ಒಬ್ಬರೊಬ್ಬರನ್ನು ತೀರ್ಪು ಮಾಡ್ತಾರೆ ಒಬ್ಬರ ವಿರುದ್ಧವಾಗಿ ಮಾತನಾಡ್ತಾರೆ ಅದಕ್ಕೋಸ್ಕರ ಅವರ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿ ಪ್ರಾಥಮಿತ ಅಡ್ಡಿಯಾಗುತ್ತೆ ಎಂದಿಗೂ ಪ್ರಿಯರೇ ಯಾರ ಬಗ್ಗೆಯೂ ಕೆಟ್ಟ ಮಾತನಾಡಬೇಡ್ರಿ ತೀರ್ಪು ಮಾಡೋ ಅಧಿಕಾರ ನಿಮ್ಗೆ ಕೊಡಲಿಲ್ಲ ನಿಮ್ಮ ಜೀವಿತ ತೀರ್ಪು ಮಾಡಿರಿ ನಿಮ್ಮ ಜೀವಿತರ ವಾಕ್ಯಕ್ಕೆ ಹೋಲಿಕೆ ಮಾಡಿ ವಿನ ಇನ್ನೊಬ್ಬರ ಜೀವಿತಕ್ಕೆ ಹೋಲಿಕೆ ಮಾಡಿಕೊಂಡು ನೀವು ಸರಿ ಈ ರೀತಿ ಕೆಟ್ಟ ಮಾತನ್ನು ಮಾತನಾಡಬಾರದು ಇದು ಮಾತು ಪ್ರಿಯರೇ ಈ ಪಾಪವು ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ ಎಂಬುದಾಗಿ ನಾವು ಇಲ್ಲಿ ಯಾಕೋ ಬಣ್ಣಲ್ಲಿ ಹೇಳುತ್ತಾನೆ ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಒಂದನೇ ಪ್ರೇತನ ಪದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡು ವಾಕ್ಯ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ಆಡಿದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಇಲ್ಲಿ ಪೇತಾನೆ ನಿಮಗೆ ಒಳ್ಳೆಯ ದಿವಸ ಬೇಕು ಒಳ್ಳೆಯ ಭವಿಷ್ಯ ಬೇಕು ಹಾಗಾದರೆ ಪ್ರೇ ನಿಮ್ಮ ಬಾಯಿಯಲ್ಲಿ ಎಂದಿಗೂ ಪ್ರೇ ಲೋಕದ ಸ್ಥಿತಿ ನೋಡಿಕೊಂಡು ಲೋಕ ಸ್ಥಿತಿ ನೋಡುವಾಗ ಲೋಕದಲ್ಲಿ ಯಾವ ರೀತಿ ನಿರೀಕ್ಷಿಸಿಲ್ಲ ಪ್ರೇರೇ ಆ ದೇಹ ವಾಕ್ಯಾರು ಓದುತ್ತೀರು ದೇವರ ವಾಕ್ಯ ಧ್ಯಾನ ಮಾಡುತ್ತೆ ದೇವರ ವಾಕ್ಯದಲ್ಲಿ ನಿಮಗೆ ನಿರೀಕ್ಷೆ ಉಂಟು ಯೇಸು ನಮ್ಮ ನಿರೀಕ್ಷೆಯ ಮೂಲದ ಯೇಸು ಕ್ರಿಸ್ತನು ನಮಗೆ ನಿರೀಕ್ಷೆ ಕೊಡುತ್ತಾನೆ ಪ್ರೇ ಆ ನಿರೀಕ್ಷೆಯಿಂದ ದೇವರ ವಾಗ್ದನ ಪ್ರತಿದಿನ ಪ್ರೇ ಮಾತನಾಡುವುದು ಅಥವಾ ಅರಿಕೆ ಮಾಡುವ ಅಭ್ಯಾಸ ಮಾಡಿ ಆಗ ನಿಮ್ಮ ಒಳ್ಳೆಯ ಭವಿಷ್ಯ ಒಳ್ಳೆಯ ಆರೋಗ್ಯ ಆಶೀರ್ವಾದ ಶುಭವು ನಿಮಗೆ ಸಿಗ್ತದೆ ಲೋಕದ ಏನೂ ಆದರೂ ಸಹ ನಿಮಗೆ ಒಳ್ಳೆಯ ಭವಿಷ್ಯಕ್ಕೆ ನಿಮಗೆ ಜೀವನದಲ್ಲಿ ಪ್ರತಿ ಸಂತೋಷ ಪಡಬೇಕಾ ಒಳ್ಳೆಯ ದಿವಸ ನೋಡಬೇಕು ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಪಾಪರುಂಟು ಎಂದಿಗೂ ಲೋಕದ ಸ್ಥಿತಿ ಕೊಡು ನೀವು ಬಡತನ ಕೊರತೆ ಹಾಗೆ ಮಾತನಾಡುವುದಾದರೆ ನಿಮ್ಮ ಭವಿಷ್ಯ ನೀವು ಹಾಲು ಮಾಡ್ತೀರಿ ಅದೇ ಬೆಳೆ ನಿಮಗೆ ನಿಮ್ಗೆ ಒಳ್ಳೆಯ ಭವಿಷ್ಯ ಬೇಕಾ ಒಳ್ಳೆಯ ಆರೋಗ್ಯ ಬೇಕಾ ಸಮೃದ್ಧಿ ಬೇಕಾಗಿದ್ದರೆ ನೀವು ಕೆಟ್ಟದನ್ನು ಮಾತನಾಡದೆ ದೇವರ ವಾಕ್ಯ ವಾಗ್ದಾನಗಳನ್ನು ಮಾತನಾಡುವ ಅಭ್ಯಾಸ ಮಾಡ ದೇವರ ವಾಕ್ಯ ಸತ್ಯವಾದಿ ಆ ವಾಕ್ಯ ಕಾರ್ಯ ಮಾಡದೆ ವಾಪಸ್ ಹೋಗುವುದಿಲ್ಲ ದೇವರು ಹೇಳ್ತಾನೆ ನನ್ನ ಜೀವದನೇ ನೀವು ನನಗೆ ಕೇಳಿಸಿದಂತೆ ಅಂದುಗೊಂಡ ಪ್ರಕಾರವೇ ನಾನು ಮಾಡಿದಂಥ ಪ್ರ ಪ್ರಜ್ಞಾಪಿ ದೇವರು ನಿಮ್ಮ ಜೀವನ ಅದ್ಭುತ ಮಾಡಲಿಕ್ಕೆ ಭಯಿಸ್ತಾನೆ ನಿಮ್ಮ ಜೀವನ ಅದ್ಭುತ ಮಾಡಬೇಕಾದ್ರೆ ನಿಮ್ಮ ಬಾಯಿಯಿಂದ ಯಾವಾಗಲೂ ನಂಬಿಕೆ ಮಾತುಗಳು ದೇವರ ಕಿವಿಗೆ ಬೆಳಬೇಕು ನಂಬಿಕೆಯಿಂದ ಉತ್ತರ ಬಂದರೆ ಸ್ತೋತ್ರ ಮಾಡಬೇಕು ಆ ನಂಬಿಕೆ ಮಾತು ನಂಬಿಕೆಯಲ್ಲಿ ಮಾತು ಇದಕ್ಕೆ ದೇವರ ಕಿವಿಗೆ ಬಿದ್ದರೆ ಮಾತ್ರವೇ ನೀವು ನಂಬಿದಂತೆ ನೀವು ಮಾತನಾಡಿದ ಕಾರ್ಯ ಮಾಡಿ ಅದಕ್ಕೆ ಬದಲಾಗಿ ಈಜರರು ಗುಣುಗುಟ್ಟಿದ್ದರು ದೇವ್ರ ಅವರ ಗುಂಡು ಕಿವಿಗೆ ಬಿತ್ತು ಅವರ ಹಾಗೆ ಮಾತ್ರ ಪ್ರಕಾರ ನಾನು ಮಾಡುತ್ತೇನೆ ಇಪ್ಪತ್ತೆ ನಿಮ್ಮ ಸವಗಳು ಈ ಅದರಲ್ಲಿ ಬೀಳು ಯಾಕೆ ಪ್ರೇ ಇಜ್ ಜನರ ಸವಗಳು ಅನ್ನೆ ಅವರು ಪ್ರೇ ಆ ಅವರಿಗೆ ಆ ಒಂದು ಇಕ್ಕಟ್ಟೆ ತಗೊಂಡು ಓದೋದು ಯಾಕೆಂದರೆ ಅವರು ಈ ಇಕ್ಕಟ್ಟಿನ ಸ್ಥಿತಿಯಲ್ಲಿ ದೇವರ ಆಜ್ಞೆಗೆ ವಿಧರಾಗುತ್ತಾರೋ ಇಲ್ಲೋ ಎಂಬ ಪರೀಕ್ಷೆ ಮಾಡಿದ್ದಕ್ಕೆ ಮಾತ್ರವೇ ದೇವರ ಕೆಲವೊಂದು ದಿವಸ ನಲವತ್ತು ವರ್ಷ ದೇವರು ಇಷ್ಟ ಇರಲಿಲ್ಲ ಕೆಲವೊಂದು ದಿವಸ ಆ ಮರು ತೆಗೆದು ಹೋಗೋದಕ್ಕೆ ಬಯಸಬೇಕಂದ್ರೆ ಅವರಿಗೆ ಆಳುಜಿನರಿಯುವ ಉತ್ಮದ್ಯ ಕೊಡುತ್ತೆ ಇವತ್ತಿ ನಿಮ್ಮ ಜೀವಿತದಲ್ಲಿ ಇನ್ನೂ ಅತಿ ಉನ್ನತವಾದ ಆಶೀರ್ವಾದ ನೀವು ಕೇಳುವುದಾದರೆ ಇದರ ಕೊಡುತ್ತಾನೆ ಅತಿ ಉನ್ನತ ಅಭಿಷೇಕ ಕೇಳುತ್ತಾನೆ ಅದೇ ಇದು ಸಿಗಬೇಕಾದರೆ ಇದು ಸ್ವಲ್ಪ ಇಕ್ಕಟ್ಟಿನಲ್ಲಿ ದೇವರು ಟೆಸ್ಟ್ ಮಾಡ್ತಾನೆ ನಿಮ್ಮ ಪ್ರಾರ್ಥನೆ ಉತ್ತರ ತಡೆಯಿಡುತ್ತಾನೆ ಮತ್ತು ಆ ಪರಿಸ್ಥಿತಿಯಲ್ಲಿ ಗುಣಗುಟ್ಟುತ್ತಿರೋ ಇಕ್ಕ ದೇವರಿಗೆ ವಾಕ್ಯತಾನೆ ಅಲ್ಲಿ ಯಾರು ಗುಣಗುಟ್ಟುತ್ತಾರೋ ಬರ್ರೆ ಅಲ್ಲಿ ಆ ವಾಗ್ದಾನ ಮಾಡಿದ ಆ ಪ್ರ ಆಶೀರ್ವಾದವನ್ನು ನೋಡುವಂತ ಕಲಿಯಕ್ಕೆ ಆಗೋದು ಇಲ್ಲಿ ಅವರು ಏನು ಮಾಡ್ತಾರೆ ಅವರು ಗುಣಗುಟ್ಟಿದ್ದಷ್ಟಲ್ಲದೆ ನಾವು ಸಾಯುತ್ತೇವೆ ನಮಗೆ ಸಾವು ಬಂದು ಉಳಿಯೋದು ಮತ್ತು ಅವರು ಅರಿಕೆ ಮಾಡಿದ್ರು ಹಾಗಾಗಿ ಅವರು ಮದ್ಯಪ್ರಾಯದಲ್ಲಿ ಸತ್ತು ಪ್ರಿಯುತ್ತೆ ಅನೇಕರು ಪ್ರೇರೆ ಮದ್ಯಪ್ರಾಯ ಸಾಯಿತ ಕಾರಣ ಬರೇ ನಿಮ್ಮ ಬಾಯಿಲಿ ಜೀವನ ಎಂದಕ್ಕೆ ಬರೀ ನಿಮಗೆ ರೋಗ ಬರುವಾಗ ಭಯಪಡಬಾರ್ದು ಬರೆ ಯಾವ ರೋಗಕ್ಕೂ ಭಯಪಡಬೇಡಿ ಯಾಕಂದರೆ ಏಸು ಕ್ರಿಸ್ತನು ಎಲ್ಲದರ ಮೇಲೆ ಓಡೇನು ಯಾವ ರೋಗ ಬರಲಿ ಯಾವ ಸಮಾಜ ಬರಲಿ ದೇವರು ಅದರ ಮೇಲೆ ಶ್ರೇಷ್ಠನು ಎಂಬುದಾಗಿ ನಂಬಿರಿ ಪ್ರತಿ ಒಂದರ ಮೇಲೆ ದೇವರು ಜಾಗ ನಂಬಿ ಇವತ್ತು ಅನೇಕರು ಏನು ಸ್ವಲ್ಪ ದುರ್ಘಟನೆ ಅಥವಾ ಅಥವಾ ರೋಗ ಬದ್ಧ ಕೂಡಲೇ ಭಯ ಪಡುತ್ತಾರೆ ಮತ್ತು ಅವ್ರ ಬಾಯಿಂದ ಮಾತನಾಡುತ್ತಾರೆ ನಾನು ಸಾಗಿತೇನೆ ಸಾಗಿತಾನೆ ಹೀಗೆ ಅವರು ಪದೇ ಪದೇ ಮಾತನಾಡುತ್ತಾರೆ ಆ ಮಾತು ದೇವರು ಕೇಳಿಕೊಂಡು ಅವ್ರು ಮಾತನಾಡಿದಂತೆ ಅವರಿಗೆ ಸ ಅವರಿಗೆ ಮರಣ ಬರ್ತಾರೆ ಅದಕ್ಕೆ ಹೇಳ್ತಾರೆ ಈ ಜನರು ಆ ಒಂದು ಮರುಭೂಮಿಯಲ್ಲಿ ಆ ಪರಿಸರ ಪದೇ ಪದೇ ಗುಣಗುಟ್ಟಿದ್ದು ಅಷ್ಟದೆ ನಾವು ಸಾಗಿದೊಳ್ಳಿದ್ದು ಅದಕ್ಕೆ ದೇವರು ಅವರ ಅವರು ಆಗ ಮಾತನಾಡುತ್ತೆ ಅವರ ಸಾವುಗಳು ಅದರಲ್ಲಿ ಬೀಳುವಂತೆ ಮಾಡಿದವನು ನೋಡ್ತೇವೆ ನಂತರ ನೀವು ನನಗೆ ವಿರುದ್ಧವಾಗಿ ಗುಣುಗುಟ್ಟಿದ್ದರಿಂದ ನಿಮ್ಮ ಲೆಕ್ಕಿಸಲ್ಪಟ್ಟವರೆಲ್ಲರೂ ಅಂದರೆ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚದ ವಯಸ್ಸಲ್ಲವರಲ್ಲೂ ಅರಣ್ಯದಲ್ಲೇ ಸಾಯುವ ಅವರೆಲ್ಲರೂ ಗುಣಗುಟ್ಟು ನಿಮಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಯಾರೂ ಕಾಣದ ಎಲ್ಲರೂ ಸತ್ತು ಹೋದರು ಕಾರಣ ಇಷ್ಟೇ ಅವರು ಗುಣಗುಟ್ಟಿದರು ಅಪ್ಪ ಮಾತನಾಡಿದರು ನಕಾರಾತ್ಮಕ ಮಾತನಾಡಿದರು ರೋಗವನ್ನು ಮರ ನಿಮಗೆ ಒಳ್ಳೆಯ ದಿವಸ ಬೇಕು ನಿಮ್ಮ ಪ್ರಾರ್ಥನೆ ಉತ್ತರ ಬೇಕು ನಿಮ್ಮ ಕಷ್ಟದ ಬಿಡುಗಡೆ ಆಗಬೇಕು ಮೆರೆಯಕಲ ಆಗಬೇಕು ಆರ್ಥಿಕ ಸಮೃದ್ಧಿ ಬೇಕು ಎಲ್ಲ ಬೇಕಾದರೆ ಪರಿಸ್ಥಿತಿ ಮಾತನಾಡಬೇಡ್ರಿ ಸಮಸ್ಯೆ ಮಾತನಾಡಬೇಡಿ ವಾಗ್ದಳನ್ನು ಮಾತನಾಡಬೇಡಿ ಎಷ್ಟನ್ನು ಮಾತನಾಡಿದ್ರು ಆ ಮಾತು ದೇವರು ಕೇಳಿಕೊಂಡು ನಿಮ್ಮ ನಂಬಿಕೆ ಪ್ರಕಾರದ ಕಾರ್ಯ ಮಾಡಿದ ಒಂದು ವೇಳೆ ನೀವು ಪರಿಸ್ಥಿತಿ ಗುಣಗುಟ್ಟುವುದಾದರೆ ನಕಾರಾತ್ಮಕ ಮಾತನಾಡಿದ್ರೆ ಅದೇ ಮಾತನಾಡಿದ್ರೆ ಹಾಗೇ ಆಗ್ತದೆ ಎಂಬುದಾಗಿ ಇಲ್ಲಿ ನಾವು ದೃಷ್ಟಾಂತವಾಗಿ ನಾವು ನೋಡುವರಾಗಿದ್ದೇವೆ ಪ್ರೇರೆ ಮೂವತ್ತನೇ ವಾಕ್ಯ ನೋಡ್ತೇವೆ ಈಪುಣಿಯ ಮಗನಾದ ಕಾಲೇಬ ಮತ್ತು ನೂಣನ ಮಗನಾದ ಯೋಗಿಸುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿ ದೇಶವನ್ನು ಸೇರುವುದಿಲ್ಲ ನಾವು ಆ ಇಷ್ಟು ಜನ ಮೊದಲು ದಿವಸ ಇವರಿಬ್ಬರು ಮಾತ್ರವೇ ಆ ನಲವತ್ತು ಒರೆಸೋ ಪ್ರೇರೆ ಅವ್ರು ಎಂದಿಗೂ ಆ ಪರ್ಣ ಬೇಕೇ ಮಾತನಾಡಲ್ಲ ಗುಣಗುಟ್ಟಲಿಲ್ಲ ಬರ್ರೆ ಅವರು ನಂಬಿಕೆಯೇ ಮಾತನಾಡಿದರು ಅದಕ್ಕೋಸ್ಕರ ಅವರಿಬ್ಬರು ಮಾತ್ರ ನಲವತ್ತು ವರ್ಷ ದಾಟ ನಂತರ ಕಾಲೇಬ್ಬನು ಮತ್ತು ಯೇಸುವನು ಕಾನನ ದೇಶವನ್ನು ಪ್ರವೇಶಿಸಿಕೊಂಡು ದೇವರು ವಾಗ್ದಾನ ಮಾಡಿದ ಆ ದೇಶದಾಗಿ ಯು ಪ್ರ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಯ ಉತ್ತರ ಬರಬೇಕಾ ಅದ್ಭುತಗಳು ಆಗಬೇಕಾ ವಾಗ್ದಾನವು ನೆರವೇರಿಬೇಕಾ ಪ್ರವಾದ ನೆರವೇರಿಬೇಕಾ ಹಾಗಾದರೆ ಬರ್ರೆ ಎಂದಿಗೂ ನಿಮ್ಮ ಬಾಯಿ ಕಟ್ಟ ಮಾತನಾಡಬಾರದು ನಿಮ್ಮ ಬಾಯಿಮ್ಮ ದೇವ್ರಿಗೆ ಮೆಚ್ಚಿಕೆ ಆಗಬೇಕು ನಂಬಿಕೆ ಮಾತು ಮಾತನಾಡಿರಿ ಹಾಗೆ ನೀವು ಮಾತಿನಿಂದ ಹಾಗೇ ದೇವರು ಕಾರ್ಯ ಮಾಡ್ತಾರೆ ನಾವು ನೋಡ್ತೇವೆ ದೇವ ಸ್ತೋತ್ರ ಹಾಗಿ ಸಂದೇ ನಿಮ್ಮ ಚಿತ್ರಕ್ಕೆ ಉತ್ತೀರ್ಣವಾಗಿದರೆ ನಮಗೆ ಅಭಿಪ್ರಾಯಿಸಿರಿ ನಾವು ಪ್ರಾರ್ಥನೆ ಮಾಡೋಣ ಪರ್ಲೋಕ ದೇವರೇ ಯೇಸ್ ಕ್ರಿಸ್ತ ನಾಮಲಿಂಗ ಸ್ತೋತ್ರ ಕೊಂಡಾಡ್ತೇನೆ ಇದರಲ್ಲಿ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಆ ನಂಬಿಕೆಯಲ್ಲಿ ತುಂಬಿಸು ಈ ವೀಕ್ಷಕರು ಯಾವುದೇ ಅವರ ಕಷ್ಟ ಯಾವ್ದೇ ಬಡತನ ರೋಗ ಮಾತನಾಡದೆ ಎಲ್ಲ ಸಮಯದಲ್ಲಿ ನಂಬಿಕೆಯನ್ನು ಮಾತನಾಡೋದಕ್ಕೆ ವಾಗ್ದನ್ನು ಮಾತನಾಡೋದಕ್ಕೆ ಆಶನ್ನು ಮಾತ್ರ ಕಲಿಸಿಕೊಡಬೇಕು ಮತ್ತು ಈ ಕೃತ ಈ ಥರ ಪ್ರತಿ ವೀಕ್ಷಕರನ್ನು ಆಶೀರ್ವಿಸಿದೆ ಅವರೆಲ್ಲ ಕಷ್ಟ ಎಲ್ಲ ರೋಗ ಎಲ್ಲ ಸಾಲ ಬಿಡುಗಡೆ ಮಾಡಬೇಕು ಬೇಡಿಕೊಡ್ತೇನೆ ಯೇಸು ನಾಮದಲ್ಲಿ ಆಮೇನ್